ಶ್ರೀ ರಾಹುಲ್ ಗಾಂಧೀಜಿಯವರು ಬೀದರ್ಗೆ ಆಗಮಿಸುತ್ತಲಿದ್ದಾರೆ. ರಾಹುಲ್ ಜಿಯವರ ಅಭಿನಂದನಾ ಮತ್ತು ಜನಧ್ವನಿ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ನಾವೆಲ್ಲ ಆಯೋಜನೆ ಮಾಡಿದ್ದೇವೆ. ನಾನು ಕಾರ್ಯಾಧ್ಯಕ್ಷನಾಗಿ, ನಮ್ಮ ಮಿತ್ರರಾದಂಥ ರಾಜಶೇಖರ್ ಪಾಲ್ರವರು ಮಂತ್ರಿಯಾಗಿ, ನಮ್ಮ ರಹೀಂ ಖಾನ್, ಬಿ ನಾರಾಯಣ್, ಸುಮಾರು 4 ಜನ ವಿಜಯ್ ಸಿಂಗ್ ಇದ್ದಾರೆ, ನಮ್ಮ ಉಮೇಶ್ ಜಾಧವ್ ಅವರು, ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಜಾತ್ ಶೆಟ್ಟಿ ಅವರು, ಎಲ್ಲರೂ ಸೇರಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ಬೀದರ್, ಇದು ಒಂದು ಸಾಮಾಜಿಕ ನ್ಯಾಯ ಕೊಟ್ಟಂತಹ ಪುಣ್ಯಭೂಮಿ. ಈ ಪುಣ್ಯಭೂಮಿಯಿಂದಲೇ ಇವತ್ತೊಂದು ರಣಕಹಳೆ, ಯಾವ ರೀತಿಯಲ್ಲಿ ನಮ್ಮ ಬರುವ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದಲೇ, ಅದರಲ್ಲಿ ವಿಶೇಷವಾಗಿ ಬೀದರ್ದಿಂದಲೇ ಇವತ್ತು ನಮ್ಮ ಜಯಭೇರಿ ಬಾರಿಸಿ ಏನು ಭ್ರಷ್ಟ ಮತ್ತು ಕೋಮುವಾದಿ ಸರ್ಕಾರ ಕೇಂದ್ರದಲ್ಲಿದೆ ಅದನ್ನು ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೇವೆ. ಲಕ್ಷ ಲಕ್ಷ ಜನ ಈ ಒಂದು ರ್ಯಾಲಿಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ.